ಅರೋಗೇರಿ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಬಸಪ್ಪ ಗೋಣೆಪ್ಪ ಇಟ್ಟಿಗಿರವರಿಗೆ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಸುಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಸರ್ ಸರ್ ಮಾಲೆ ಹಾಕ್ರಿ. ಸರ್ಟಿಫಿಕೇಟ್ ಕೊಡ್ರಿ. ಹಂಗೆ ಕೊಡ್ರಿ ಸರ್. ನಮಸ್ತೆ. ತಮ್ಮ ಹೆಸರು? ನಮಸ್ತೆ. ನಮ್ಮ ಹೆಸರು ಬಸಪ್ಪ ಗೋಣ್ಯಪ್ಪ ಇಟಿ ಸಾಕಿಲ್ ಸರ್. ತಮ್ಮೂರು ಯಾವುದು? ನಮ್ಮ ಹಾರಗೇರಿ ಸರ್. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿರೋದು? ನಾವು ಹಾರಗೇರಿ ಗ್ರಾಮ ಪಂಚಾಯತಿ ಸರ್. ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ಕೆಲಸನ ಮಾಡ್ತಾ ಇದ್ರಿ? ನಾವು ವ್ಯವಸಾಯ ಮಾಡ್ತೀವಿ ಸರ್. ಹಾಗಾದ್ರೆ ಸರ್, ತಾವು ವ್ಯವಸಾಯದ ಒಂದು ಕೆಲಸನ ಬಿಟ್ಟು ಇಲ್ಲಿ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಕಾರಣ ಏನು ಸರ್? ಕಾರಣ ನಮ್ಮಲ್ಲಿ ನಮ್ಮ ವಾರ್ಡಿನಲ್ಲಿರುವ ಜನತೆ ಪ್ರೋತ್ಸಾಹ ಕಾರಣ. ಹಾಗಾದ್ರೆ ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶ ತಮ್ಮ ಮನಸ್ಸಿನಲ್ಲಿ ಇದೆಯಾ ಸರ್? ಹಾಗಾದ್ರೆ ಇದೆ ಇದೆ ಸರ್, ಸೇವೆ ಮಾಡ್ಕೊಂತಿದೆ ಸರ್. ತಮಗೆ ಒಂದು ರಾಜಕೀಯದ ಒಡನಾಟ ಎಷ್ಟು ವರ್ಷದಿಂದ ಇದೆ ಸರ್? 10 ವರ್ಷದಿಂದ ಇದೆ ಸರ್. 10 ವರ್ಷದಿಂದ ತಾವು ರಾಜಕೀಯ ಒಡನಾಟನ ಬೆಳೆಸ್ಕೊಂಡಿದ್ದೀರಾ ಸರ್. ಹಾಗಾದ್ರೆ ಇಲ್ಲಿ ರಾಜಕೀಯಕ್ಕೆ ಬರಬೇಕು ಅಂದ್ರೆ ತಮಗೆ ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ಇದ್ದಾರೆ ಸರ್. ನಮ್ಮ ವಾರ್ಡ್ನ ಜನತೆ ಏನಾದ್ರೆ ಎಲ್ಲರೂ ಇದ್ದಾರೆ ಸರ್. ಹಾಗಾದ್ರೆ ಇಲ್ಲಿರುವಂತಹ ಸರ್ವ ಜನತೆನೆ ತಮ್ಮ ಒಂದು ಗುರುಗಳು ಅಂತ ಹೇಳ್ತೀರಾ ಸರ್? ಗುರುಗಳು ಸರ್. ತಮ್ದು ಎಷ್ಟನೇ ವಾರ್ಡ್ ಸರ್ ಇಲ್ಲಿ? ನಮ್ದು 1ನೇ ವಾರ್ಡ್ ಸರ್. 1ನೇ ವಾರ್ಡ್ ನಲ್ಲಿ ಇರುವಂತಹ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಸರ್? ನಮ್ಮಲ್ಲಿ ಸರ್ 650 ಒಟ್ಟು ಮತದಾರರ ಸಂಖ್ಯೆ. ಹಾಗಾದ್ರೆ ತಮಗೆ ಬಿದ್ದಂತ ಮತದಾರರ ಸಂಖ್ಯೆ ಎಷ್ಟು ಸರ್? 422 ಸರ್. ಎಷ್ಟು ಒಂದು ಮತದ ಅಂತರದಿಂದ ನೀವು ಇಲ್ಲಿ ಜಯಭೇರಿಯನ್ನ ಬರೆಸಿದೀರಾ? 99 ಮತದ ಅಂತರದಿಂದ ನೀವು ಜಯಭೇರಿಯನ್ನ ಬರೆಸಿದೀರಾ ಸರ್. ಹಾಗಾದ್ರೆ ನೀವಿಲ್ಲಿ ಈ ರೀತಿಯಾದಂತಹ ಒಂದು ಉತ್ತಮವಾದ ಜಯಭೇರಿಯನ್ನ ಬಾರಿಸಬೇಕು ಅಂದ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಮತದಾರರು ಕೂಡ ಕಾರಣ. ಹಾಗಾದ್ರೆ ಈ ಸಂದರ್ಭದೊಳಗೆ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ನೀವು ಪ್ರತಿಯೊಬ್ಬ ಮತದಾರರಿಗೂ ಏನ್ ಹೇಳಿಕೆ ಇಷ್ಟಪಡ್ತೀರಾ ಸರ್? ನಾವು ನಿಮ್ಮ ಗ್ರಾಮೀಣ ಟಿವಿ ಹೇಳ್ಬೇಕಂದ್ರೆ ನಾವಿಲ್ಲಿ ಜನರ ಸೇವೆ ಮಾಡ್ಬೇಕಂತ ನಾವೊಂದು ವಿಚಾರದಲ್ಲಿ ಬಂದಿದೀವಿ. ಹಾಗಾದ್ರೆ ಆ ಎಲ್ಲ ಮತದಾರರಿಗೂ ನೀವು ಕೃತಜ್ಞತೆಗಳನ್ನ ಹೇಳಿಕೆ ಇಷ್ಟಪಡ್ತೀರಾ ಸರ್? ಹಾಗಾದ್ರೆ ಎಲ್ಲ ನಮ್ಮ ಎಲ್ಲ ವಾರ್ಡಿನ ಮತದಾರರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಇವಾಗ ತಾನೇ ತಾವು ಚುನಾಯಿತರಾಗಿದ್ದೀರಾ, ಇನ್ನೂ 5 ವರ್ಷದ ಒಂದು ಅಧಿಕಾರಾವಧಿ ತಮ್ಮ ಕೈಯಲ್ಲಿರುತ್ತೆ. ಹಾಗಾದ್ರೆ ಒಂದು ಆ ಒಂದು 5 ವರ್ಷದೊಳಗೆ ತಾವು ಯಾವ ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಒಂದೇ ನಮ್ಮ ಗ್ರಾಮೀಣ ಜನತೆ ಕರಿತಿರೋದು ಒಂದೇ ನಮ್ಮಲ್ಲಿ ಇರೋದು ಮನೆ ರೀ. ಎರಡನೇದು ನಮ್ಮಲ್ಲಿ ಊರಿನ ಸ್ವಚ್ಛತೆ ಬಗ್ಗೆ ಒಳ್ಳೆ ನಾವು ಕ್ರಮ ತಗೋಬೇಕಂತ ಒಂದು ನಮ್ಮದೊಂದು ವಿಚಾರ ಸರ್. ಹಾಗಾದ್ರೆ 5 ವರ್ಷದ ಅವಧಿಯೊಳಗೆ ಇಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತು ಯಾವ ಕೆಲಸಕ್ಕೋಸ್ಕರ ಕೊಡ್ತೀರಾ ಸರ್? ಮನೆಗೆ ಕೊಡ್ಬೇಕಂತ ನಾವು ನಮ್ಮಲ್ಲಿ ಇರೋದು ಅಂದ್ರೆ 1ನೇದು ಮನೆ ಸರ್. 2ನೇದು ನಮ್ಮ ಗ್ರಾಮದಲ್ಲಿ ಕಾಂಕ್ರೀಟ್ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ವಿಚಾರ ಇದೆ ಸರ್. ಹಾಗಾದ್ರೆ ನಿಮ್ದು ನೈರ್ಮಲ್ಯ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋದು ತಮ್ಮ ಉದ್ದೇಶ ಇದೆ ಸರ್? ಹಾಗಾದ್ರೆ ನೀವು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ನೀವು ಸಮಸ್ತ ಕರ್ನಾಟಕದ ಜನತೆಗೆ ಏನು ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಕರ್ನಾಟಕ ಸರ್ಕಾರ ಕೊಟ್ಟ ಕೆಲಸ ಕಾರ್ಯಗಳನ್ನು ನಾವು ಜನರಿಗೆ ಒಳ್ಳೆ ರೀತಿಯಿಂದ ಮುಟ್ಟಿಸಬೇಕಂತೇಳಿ ನಾವೊಂದು ಸಂದೇಶವನ್ನು ಕಳಿಸ್ತೇವೆ ಸರ್. ಧನ್ಯವಾದಗಳು ಸರ್. ಇಷ್ಟೊತ್ತು ನೀವು ನಿಮ್ಮ ಮನದಾಳದ ಅನಿಸಿಕೆಗಳನ್ನು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಹೇಳಿಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓವರ್ ಟು ಗ್ರಾಮೀಣ ಟಿವಿ ಕ್ಯಾಮರಾಮ್ಯಾನ್ ಪ್ರವೀಣ್ ಹಿರೇಮಡ್ಜಿ.